ನಮಸ್ಕಾರ ಗುರು, ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಸೀಕ್ರೆಟ್ ಪ್ಲೇಸ್ ಅನ್ನ ತಕೊಂಡು ಬಂದಿದ್ದೀನಿ ಗುರು ನಿಮಗೋಸ್ಕರ. ಈ ಒಂದು ಸೀಕ್ರೆಟ್ ಪ್ಲೇಸ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಗುರು ಒಂದು ಒಳ್ಳೆ ಕೆಲಸ ಮಾಡಿರುವಂತ ಒಂದು ಒಳ್ಳೆ ಗಣ್ಯ ವ್ಯಕ್ತಿಗಳು ಏನಾದ್ರೂ ತೀರ್ಕೊಂಡಾಗ ಅವರ ಸಮಾಧಿ ಮೇಲೆ ಒಂದು ಅವರ ಪ್ರತಿಮೆನೆ ಮಾಡ್ತಾರೆ. ಅದೇ ತರ ನಮ್ಮ ಬಸವಂತ ಇಂಡೋನೇಷ್ಯ ಗೇಮ್ ನಲ್ಲಿ ಒಂದು ಗರುಡ ಏನು ಒಳ್ಳೆ ಕೆಲಸ ಮಾಡಿದೆ ಅಂತ ನನಗಂತೂ ಗೊತ್ತಿಲ್ಲ ಗುರು. ಒಂದು ಗರುಡ ಸಮಾಧಿ ಮೇಲೆ ಒಂದು ಗರುಡ ಸ್ಟ್ಯಾಚು ಮಾಡಿದ್ದಾರೆ. ಅವನು ಸ್ಟ್ಯಾಚು ಎಲ್ಲಿ ಇರೋದು, ಹೇಗೆ ಹೋಗೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಹಾಗಾದ್ರೆ ಬನ್ನಿ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಕೆಳ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಗುರು. ವೀಡಿಯೋ ಯಾವ್ದು ರೀತಿ ಮಿಸ್ ಆಗಿಲ್ಲ ಹಾಗೆ ಡಿಸ್ಕ್ರಿಪ್ಷನ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ನಾನೇನಾದರೂ ಹೊಸ ಹೊಸದಾಗಿ ಏನಾದರೂ ಬಸ್ ಇಡೋದ ಅಪ್ಡೇಟ್ಸ್ ಅಥವಾ ಏನಾದರೂ ಸೀಕ್ರೆಟ್ ಪ್ಲೇಸ್ ಬಂದರೆ ಅಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಬನ್ನಿ ಗೈಸ್, ವೀಡಿಯೋನ ಶುರು ಮಾಡೋಣ. ಓಕೆ, ಫೈನಲಿ ನೀವು ಬಸ್ ಇಂಟರ್ನ್ಯಾಷನಲ್ ಗೇಮನ್ನು ಓಪನ್ ಮಾಡಿದಾಗ ಗುರು ಈ ಥರ ನಿಮಗೊಂದು ಐಕಾನ್ ಎಲ್ಲ ಬರುತ್ತೆ ಗುರು. ಇಲ್ಲಿ ನೀವು ಮ್ಯಾಪಿಗೆ ಹೋಗಬೇಕಾಗುತ್ತೆ. ಮ್ಯಾಪ್ ಯಾವ್ದು ಗುರು? ಓಕೆ, ಮ್ಯಾಪ್ ಗುರು ನೀವು ಫಸ್ಟ್ ಈ ಥರ ಇರುತ್ತೆ. ನೀವು ಬಸ್ ಇಂಟರ್ನ್ಯಾಷನಲ್ ಗೇಮ್ ಫ್ರೀ ಮೋಡ್ ಅಥವಾ ಕ್ಯಾರಿಯರ್ ಮೋಡ್ ಕ್ಲಿಕ್ ಮಾಡಿದಾಗ ನೀವು ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಬಂದು ಲೆಫ್ಟ್ ಗೆ ಎಳೀರಿ. ಎಡದಾಗಿ ನೀವು ನೋಡ್ತಿರ್ಬೋದು ಡೆನ್ಪಸಾರ್ ಗಿಲ್ಲಿ ಮುಂಗ್, ಸಾರಿ 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 ಸಾರಿ, ಬನುವಂಗಿನ್ ಟು ಗಿಲ್ಲಿ ಮುಂಗ್ ಗುರು, ಬನುವಂಗಿ ಟು ಗಿಲ್ಲಿ ಮುಂಕ್, ಬನುವಂಗಿ ಕ್ಲಿಕ್ ಮಾಡಿ, ಆನಂತರ ಗಿಲ್ಲಿ ಮುಂಕ್ ಕ್ಲಿಕ್ ಮಾಡಿ. ಅಂದರೆ ಮೊದಲು ಇನ್ನೊಮ್ಮೆ ತೋರಿಸ್ತೀನಿ, ಬನುವಂಗಿ ಆನಂತರ ಗಿಲ್ಲಿ ಮುಂಕ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೈಟ್ ಸೈಡ್ ಅದನ್ನು ಕಟ್ಔಟ್ ಬರುತ್ತೆ ರೂಟ್ ಅಂತ. ಒರಿಜಿನಲ್ ಸಿಟಿ, ಡೆಸ್ಟಿನೇಷನ್ ಸಿಟಿ, ಡಿಸ್ಟೆನ್ಸ್ 33 ಕಿಲೋಮೀಟರ್ ಇದೆ ಬನುವಂಗಿ ಟು ಗಿಲ್ಲಿ ಮುಂಕ್. ಅರ್ನಿಂಗ್ ಪೋರ್ಟಲ್ ಇದು, ಫ್ರೀ ಮೋಡ್ ತಕ್ಕೊಡೋದ್ರಿಂದ ಯಾವುದೇ ರೀತಿ ಅರ್ನಿಂಗ್ಸ್ ಆಗೋದಿಲ್ಲ. ಇಲ್ಲಿ ಗೋ ಅಂತ ಇರುತ್ತೆ ನೋಡಿ ಗೈಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಗೇಮ್ ಪ್ಲೇ ಲೋಡಿಂಗ್, ಟ್ರಾಫಿಕ್ ಮೋಡ್ದು ಲೋಡಿಂಗ್ ಎಲ್ಲ ಬರುತ್ತೆ. ನಾನು ಡೈರೆಕ್ಟ್ ನಿಮಗೆ ಬಸ್ ಸ್ಟ್ಯಾಂಡಲ್ಲೇ ಸಿಗ್ತೀನಿ ಗುರು. ಓಕೆ ಗುರು, ಫೈನಲಿ ನಾವಿವಾಗ ಬನುವಂಗಿ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಇವಾಗ ನಮ್ಮೊಂದು ಈಶಾನ್ಯ ಕರ್ನಾಟಕ ಸಾರಿಗೆ ಬಸ್ಸನ್ನು ತಗೊಂಡು ಗಾಡಿನ ರಿವರ್ಸ್ ಗೇರ್ಗೆ ಹಾಕ್ಬಿಟ್ಟು ಗಾಡಿನ ರಿವರ್ಸ್ ತೆಗೆದು ಅಂದ್ರೆ ಗಾಡಿನ ಸೆಕೆಂಡ್ಗೆ ಹಾಕ್ಬಿಟ್ಟು ಗಾಡಿನ ಮೂವ್ ಮಾಡಿಕೊಂಡು ಹೋಯ್ತಾ ಇರೋದೆ ಗುರು. ಟಿಕೆಟ್ ತಗೊಂಡೆ ಅಂತ ಬಾಯ್ಬಿಟ್ಟು ಮಾತಾಡೋಕ್ಕಾಗಲ್ಲ ನಿಮಗೆ. ಇನ್ನು ಈ ಒಂದು ಸೀಕ್ರೆಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ನೀವು ನನ್ನ ಕೇಳ್ಬೋದು ಗುರು. ಯಾವುದೇ ರೀತಿ ನೀವು ಮ್ಯಾಪ್ ಕಂಪ್ಲೀಟ್ ಮಾಡಬೇಡಿ, ಫಸ್ಟ್ ಮ್ಯಾಪ್ನಲ್ಲಿ ಬರುತ್ತೆ ಅಂದರೆ ಬನುವಂಗಿ ಮ್ಯಾಪ್ನಲ್ಲಿ ಬರುತ್ತೆ ಗುರು. ನೀವು ಸ್ವಲ್ಪ ಟರ್ನಿಂಗ್ಸನ್ನು ಉಲ್ಟಾ ಪಲ್ಟಾ ತಗೋಬೇಕು, ಅದು ಹೇಗೆ ಅಂತ ಗೊತ್ತಾಗುತ್ತೆ ಗುರು. ಇಲ್ಲಿ ನೀವು ಬನುವಂಗಿ ಬಸ್ ಸ್ಟ್ಯಾಂಡಿಂದ ಹೊರಟಾಗ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಗುರು. ಇಲ್ಲಿ ಹೆವಿ ಟ್ರಾಫಿಕ್ ಇರೋ ಕಾರಣದಿಂದ ಆ ಕಡೆ ನಮ್ಮ ಆಪೋಸಿಟ್ ಗಾಡಿಗಳೆಲ್ಲ ಬಂದು ಡಿಚ್ಚಿ ಹೊಡೆಯೋ ಚಾನ್ಸಸ್ ಇರುತ್ತೆ ಗುರು. ನಂದು 2-3 ಸಾರಿ ಗೇಮ್ ಫಾಲ್ ಆಯ್ತು ಗುರು. ಈ ನಿಜವಾದ ಸತ್ಯನ ಯಾರೂ ನಂಬಲ್ಲ. ಇನ್ನು ಇದೇ ಥರ ನೋಡ್ಕೊಂಡು ಹೋಗಿ, ಯಾವುದೇ ರೀತಿ ನೀವು ಎಲ್ಲಿ ಟರ್ನ್ ತಗೋಬೇಡಿ. ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಮ್ಯಾಪ್ ಅದೇ ರೀತಿ ಹೋಗಿ ಗುರು. ನಾ ಎಲ್ಲಿ ಟರ್ನ್ ತಗೋಬೇಕು ಅಂತ ಹೇಳ್ತೀನಿ, ಅಲ್ಲಿ ಟರ್ನ್ ತಗೊಂಡ್ರೆ ಸಾಕು. ಇದೇ ರಿಲೇಟೆಡ್ ವೀಡಿಯೋನ ಆಲ್ರೆಡಿ ಒಂದು ಸೀಕ್ರೆಟ್ ಪ್ಲೇಸ್ ಒಂದು ರಿವ್ಯೂ ಮಾಡಿದ್ದೀನಿ ಗುರು. ಆ ವೀಡಿಯೋ ಕೂಡ ಈ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅದನ್ನು ನೋಡಿದರೆ ನಿಮ್ಗೆ ಈಸಿ ಗೊತ್ತಾಗುತ್ತೆ. ಇನ್ನು ಇದೇ ಥರ ಹೋದಾಗ ಇಲ್ಲಿ ನಿಮಗೆ ರೈಟಿಗೆ ಅಂತ ರೂಟ್ ಮ್ಯಾಪ್ ತೋರಿಸುತ್ತೆ ಗುರು. ರೈಟಲ್ಲೇ ಹೋಗಿ, ಯಾವುದೇ ರೀತಿ ನೀವು ಲೆಫ್ಟಿಗೆ ಹೋಗೋದು ಸ್ಟ್ರೈಟ್ ಹೋಗೋದು ಮಾಡಬೇಡಿ. ಯಾವುದೇ ರೀತಿ ಅಡ್ಡದಾರಿ ಹಿಡಿಬೇಡಿ. ಆನಂತರ ಅಡ್ಡದಾರಿ ಹಿಡಿದು ಈ ಒಂದು ಸೀಕ್ರೆಟ್ ಪ್ಲೇಸ್ ಸಿಕ್ಕಿಲ್ಲ ಅಂತ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಬಂದು ನನಗೆ ಸಿಕ್ಕಿಲ್ಲ ಬ್ರೋ, ಬ್ರೋ ನಾ ರೀಚ್ ಆಗಿಲ್ಲ ಬ್ರೋ, ಈ ತರ ಹೇಳಿದ್ರೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡೋ ಪಂಚಿಗೆ ನೀವು ಮಂಚ ಸೇರ್ಬೇಕಾಗುತ್ತದೆ. ಇನ್ನು ಇದೇ ತರ ಹೋಗ್ತಾ ಇರೋದೆ ಗುರು. ಯಾವುದೇ ರೀತಿ ಟರ್ನ್ ತಗೋಬೇಡಿ. ಹಾಂ ಓಕೆ, ಇಲ್ಲಿ ನಿಮಗೆ ಇವಾಗ ಡೆಸ್ಟಿನೇಷನ್ ಇರೋದು. ನೀವು ಇಷ್ಟು ಹೊತ್ತು ಎಲ್ಲಿ ಟರ್ನ್ ತಗೊಳ್ಳೋದೆ ಬಂದ್ರಿ, ಇವಾಗ ಇಲ್ಲಿ ನಿಮಗೆ ಲೆಫ್ಟಿಗೆ ಅಂತ ಟರ್ನ್ ರೂಟ್ ತೋರಿಸುತ್ತೆ ಗುರು. ಅಂದರೆ ಲೆಫ್ಟಿಗೆ ಅಂತ ಒಂದು ಬ್ಲೂ ಮಾರ್ಕ್ ತೋರಿಸುತ್ತೆ, ರೋಡ್ ಮಾರ್ಕ್. ಅಂದರೆ ನಾವು ರೈಟಿಗೆ ಟರ್ನ್ ತಗೋಬೇಕು, ಲೆಫ್ಟಿಗೆ ಅಂತ ತೋರಿಸುತ್ತೆ. ಅಲ್ಲಿ ಒಂದು KSRTC ಹೋಯ್ತು ನೋಡಿ, ಅದೇ ಆ ಬಂದ ರೂಟ್ ಕಡೆನೇ ಹೋಗಬೇಕು. ಇವಾಗ ನಾನು ರೈಟಿಗೆ ಟರ್ನ್ ತಗೋತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ನೀವು ಲೆಫ್ಟಿಗೆ ಟರ್ನ್ ತಗೊಳ್ಬೇಡಿ. ಓಕೆ, ಟ್ರಕ್ಕವನ್ನು ಸ್ಲೋ ಮಾಡ್ದ ಗುರು, ಅದಕ್ಕೆ ಹೇಳೋದು ನಮ್ಮ KSRTC ಪವರು. ಓಕೆ, ಇನ್ನು ಇಲ್ಲಿ ಈ ಥರ ರೈಟಿಗೆ ಟರ್ನ್ ತಗೊಂಡು ಹೋಗ್ತಾ ಇರೋದೆ. ಒಟ್ಟಿನಲ್ಲಿ ನಿಮಗೆ ಈ ಬ್ರಿಡ್ಜ್ ಬರಬೇಕು ಗುರು. ಈ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಈ ಒಂದು ಬ್ರಿಡ್ಜ್ ಬರಬೇಕು. ಈ ಬ್ರಿಡ್ಜ್ ಬಂದಿಲ್ಲ ಅಂದರೆ ಗುರು ನೀವು ಎಲ್ಲೋ ದಾರಿ ತಪ್ಪಿದ್ದೀರಾ ಅಂತೇಳಿ. ಓಕೆ, ಅದನ್ನು ಹೇಳ್ತಾ ಇದ್ದೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ ಗುರು. 8-9 ನಿಮಿಷ ಇರುತ್ತೆ ಅಷ್ಟೇ ವೀಡಿಯೋ, ಇನ್ನು ಜಾಸ್ತಿ ಹೊತ್ತು ಇರುತ್ತಾ? ನೀವು 2-3 ಅವರ್ ಕೂತು ಟಿ ವಿ ನೋಡ್ತೀರಾ ಗುರು, ಅಂದರೆ ಟಿ ವಿಯಲ್ಲಿ ಮೂವಿ ನೋಡ್ತೀರಾ, ಅದರಲ್ಲಿ ಒಂದು 8 ನಿಮಿಷ ವೀಡಿಯೋ ನೋಡಿದರೆ ನಿಮಗೂ ಸ್ವಲ್ಪ ಒಂದು ಎಂಜಾಯ್ಮೆಂಟ್ ಬರುತ್ತೆ ಈ ಥರ ಗೇಮ್ ಪ್ಲೇ ವೀಡಿಯೋ ನೋಡಿದಾಗ. ಇನ್ನು ಇದೇ ಥರ ಸ್ಟ್ರೈಟ್ ಹೋಗಿ ಗುರು, ಎಲ್ಲಿ ಟರ್ನ್ ತಗೊಳ್ಳದೆ ಬನ್ನಿ. ಈ ಥರ ಬಂದಮೇಲೆ ಇಲ್ಲಿ ನೀವು ಲೆಫ್ಟಿಗೆ ಈ ಥರ ಟರ್ನ್ ತಗೊಳ್ಳಿ ಗುರು. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಟರ್ನ್ ತಗೊಳ್ಳಿ. ಇಲ್ಲಿ ಏನೂ ಆಗೋದಿಲ್ಲ ಅಂತೂ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡ್ರೆ ಬೆಟರು. ಇನ್ನು ಎಲ್ಲಿ ಟರ್ನ್ ತಗೋಬೇಡಿ, ಇದೇ ಥರ ಸ್ಟ್ರೈಟ್ ಹೋಗಿ ಗುರು. ಅಲ್ಲಿ ಕೂಡ ಹೋಗ್ಬೋದು ಆಯಿತಾ, ಹೋದರೆ ಗಾಡಿ ಸಿಕ್ಕಾಕೊಂಡ್ರೆ ಕಷ್ಟ. ನಾನು ಅಲ್ಲೇ ಹೋಗಿದ್ದು ಫಸ್ಟ್ ಒಂದು ಸಾರಿ, ನಿಮಗೆ ವೀಡಿಯೋ ಮಾಡ್ಸೋಕ್ಕೋಸ್ಕರ ಈ ಥರ ತಗೊಳ್ಳೋ ಹೋಗ್ತಾ ಇದ್ದೀನಿ. ನಿಮಗೆ ಡೆಫಾಲ್ಟ್ ಬಸ್ ಕೂಡ ತಗೊಂಡು ಬರಬೇಕಾದ್ರೆ. ಇನ್ನು ಇದೇ ಥರ ಹೋಗಿ ಗುರು. ನಿಮಗೆ ಇಲ್ಲಿ ಒಂದು ಸೀಕ್ರೆಟ್ ಆಗಿರೋಂಥ ಒಂದು ಪಾಳು ಬಿದ್ದಿರೋ ಬ್ರಿಡ್ಜ್ ಎಲ್ಲ ಸಿಗು, ಅಂದರೆ ಒಂದು ಬೀಚ್ ಎಲ್ಲ ಸಿಗುತ್ತೆ ಗುರು, ಪಾಳು ಬಿದ್ದಿರೋ ಬೀಚು. ಅಲ್ಲಿ ಜನರೇ ವಾಸ ಇಲ್ಲ ಗುರು, ಒಂದೊಂದು ಮರ ಇದೆ, ಅಲ್ಲೆಲ್ಲೇ ಇದೆಲ್ಲ ಇದೆ. ಇನ್ನು ಇದೇ ಥರ ಬಂದಾಗ ಗುರು ಇಲ್ಲೊಂದು ಪೊದೆ ಸಿಗುತ್ತೆ ಗುರು, ನಿಮಗೆ ನೋಡ್ತಿರ್ಬೋದು ಪೊದೆ. ಇಲ್ಲಿ ಈ ಥರ ನುಗ್ಸ್ಕೊಂಡು ಹೋಗಿ ಗುರು, ನುಗ್ಸ್ಕೊಂಡು ಹೋಗಿ ಗುರು. ರಸಿಕಾ
ಓಕೆ ನೋಡ್ತಿರ್ಬೋದು ಫೈನಲಿ ನಮ್ಮ ಡೆಸ್ಟಿನೇಷನ್ ಇರುವಲ್ಲಿಗೆ ಬಂದಿದ್ದೀವಿ. ಓಕೆ ಗರುಡ ಸ್ಟ್ಯಾಚು ಇರುವಲ್ಲಿಗೆ ಬಂದಿಲ್ಲ. ಇದು ಪಾಳು ಬಿದ್ದಿರೋ ಬೀಚ್ ಗುರು ನೋಡ್ತಿರ್ಬೋದು. ಅಲ್ಲಲ್ಲೇ ಒಂಥರ ವಿಶೇಷವಾದಂಥ ಮರಗಳೆಲ್ಲ ಇದೆ ಗುರು ನೋಡ್ತಿರ್ಬೋದು. ಈ ಬೀಚ್ಗೆ ಜನರು ಯಾರು ಬಂದಿಲ್ಲ ಗುರು, ನೀವೊಮ್ಮೆ ಬಂದು ಬೀಟ್ ಮಾಡಿ. ಯಾಕಂದರೆ ಇದೇನಂತರ ಹಾಂಟೆಡ್ ಬೀಚ ಏನು ಅಂತ ನನಗಂತೂ ಗೊತ್ತಿಲ್ಲ ಗುರು. ಯಾಕಂತೇಳಿದರೆ ಒಬ್ಬರೇ ಒಬ್ಬರು ಜನರು ಕಾಣ್ತಿಲ್ಲ ಗುರು, ಒಂದೇ ಒಂದು ಅಂಗಡಿ ಕಾಣ್ತಿಲ್ಲ. ಜನರು ಹೋಗಲಿ ರಜ ಅಂತ ಹೇಳ್ಬೋದು, ಒಂದೇ ಒಂದು ಅಂಗಡಿ ಇಲ್ಲ ಗುರು. ಬರೀ ಫುಲ್ಲು ಇದೇ ಇದೆ, ಬರೀ ಕೂತ್ಕೊಳ್ಳೋಕೆ ಆ ಒಂದು ಚೇರ್ ಟೈಪ್ ಮಾಡಿರ್ತಾರೆ. ಅದಕ್ಕೆ ಏನು ಹೇಳ್ತಾರೆ ನನಗಂತೂ ಗೊತ್ತಿಲ್ಲ ಗುರು, ದೇವರಾಣೆ. ಯಾಕಂದ್ರೆ ನಾವು ಬೀಚಿಗೆ ಹೋದವರಲ್ಲ, ಬೀಚ್ ನೋಡಿದವರಲ್ಲ, ಬೀಚಲ್ಲಿ ಎಂಜಾಯ್ ಮಾಡಿದವರಲ್ಲ. ಆದರೆ ಏನು ಗುರು, ಮನೆ ಪಕ್ಕದಲ್ಲಿರೋ ಹೊಳೆಯಲ್ಲಿ ಹೋಗಿ ಈಜೊಡೆದಿದ್ದೀವಿ. ಹಾಗಾಗಿ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಇನ್ನು ಇದೇ ಥರ ಬಂದಾಗ ಇಲ್ಲಿ ತೆಂಗಿನ ಮರ ಎಲ್ಲ ಸಿಗುತ್ತೆ ಗುರು. ಏನು ಗುರು ಹಾಂಟೆಡ್ ಬೀಚ್? ಓಕೆ ಇಲ್ಲಿ ಬಂದಾಗ ಗುರು ನಿಮಗೆ ಇಲ್ಲಿ ಒಂದು ಸ್ಟ್ಯಾಚು ಸಿಗುತ್ತೆ ಗುರು. ಓಕೆ ನಮ್ಮೊಂದು ಬಸ್ಸನ್ನು ಇಲ್ಲೇ ಟರ್ನ್ ಮಾಡ್ಕೋತೀನಿ ಗುರು. ಓಕೆ ಇವಾಗ ಸ್ತಂಭಕ್ಕೆ ಟ್ಯಾಚು ಟಚ್ಅಪ್ ಆಗಬಾರ್ದು, ಆದರೆ ಗೌರ್ಮೆಂಟ್ ಅವರು ನನ್ನ ಹಾಕೊಂಡು ಜಡಿತಾರೆ. ಅಣ್ಣ ಹೇಳ್ದಲ್ಲಿ ಮುಗೀತು, ಅಣ್ಣ ಹೇಳ್ದಲ್ಲಿ ಮುಗೀತು, ಅಣ್ಣ ನಿಮ್ಮ ಇಲ್ಲ ಅಂತ ಹೇಳೋಣ. ಓಕೆ ಇವಾಗ ಗಾಡಿನಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ಡೌನ್ ಮಾಡೋಣ. ಓಕೆ ಇವಾಗ ನಮ್ಮ ಡ್ರೈವರನ್ನು ಕರ್ಕೊಂಡು ಹೋಗೋದು. ಇವನೇನು ಗುರು ಇಲ್ಲೇ ಡ್ಯಾನ್ಸ್ ಮಾಡ್ತಾವನೆ ತಕ್ಕದಮಿ. ಓಕೆ ಫೈನಲ್ ಇವಾಗ ನಮ್ಮನ್ನು ಡ್ರೈವರನ್ನು ಕರ್ಕೊಂಡು ನಿಮಗೆ ಆ ಒಂದು ಗರುಡ ಸ್ಟ್ಯಾಚು ಇರೋಲ್ಲಿಗೆ ತೋರಿಸ್ತೀನಿ ಗುರು. ಓಕೆ ನೋಡ್ತಿರ್ಬೋದು ಗುರು, ಗುರು ನೀವು ಎಂತೆಂಥ ಸ್ಟ್ಯಾಚು ನೋಡಿರ್ತೀರ ಗುರು. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ನೋಡಿದ್ದೀರಾ ಗುರು, ಇನ್ನು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚು ನೋಡಿದ್ರ, ಗರುಡ ಸ್ಟ್ಯಾಚು ನೋಡಿ ಗುರು. ನಮ್ಮ ಬಸವ ಇಂಟರ್ನ್ಯಾಷನ್ ಗೇಮ್ನಲ್ಲಿ ಇದು ರಿಪಬ್ಲಿಕ್ ಲೋಗೋ ಅಂತೇನು ಹೇಳ್ತಾರೆ ಗುರು. ನಾ ಇದರಲ್ಲಿ ಸರ್ಚ್ ಮಾಡಿದೆ ಯಾವುದರಲ್ಲಿ ಅಂದರೆ ನಮ್ಮ ಗೂಗಲಲ್ಲಿ, ಗೂಗಲ್ ಹಾಕಿ ನೋಡಿದೆ. ಗೂಗಲ್ ಆಂಟಿ ಹೇಳಿದರು ಆ ಥರ ಅಂತ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕಮೆಂಟಲ್ಲಿ ಮಾಡಿ. ಒಟ್ಟಿನಲ್ಲಿ ನಾ ಇರೋರು ಹೇಳೋದು ಅಂದರೆ ಗರುಡ ಸಮಾಧಿ. ಇಲ್ಲಿ ನೋಡ್ತಿರ್ಬೋದು ಗುರು ವಿಶೇಷ ಮನೆ, ವಿಶೇಷ ಮರ ಗುರು, ಮನೆ ಅಲ್ಲ ವಿಶೇಷ ಮರ ನೋಡ್ತಿರ್ಬೋದು. ಎಷ್ಟೊಂದು ಅಮೇಝಿಂಗ್ ಆಗಿದೆ ಅಲ್ವಾ ಇಲ್ಲಿನ ನೇಚರು, ಇಲ್ಲಿನ ಆಕಾಶದ ಸ್ಕೈ ಇದು ಬ್ಲೂ ಸಖತ್ತಾಗಿದೆ. ಮಾತ್ರ ಒಟ್ಟಿನಲ್ಲಿ ನಾ ಯೂಸ್ ಮಾಡ್ತಿರೋ ಟ್ರಾಫಿಕ್ ಮೋಡ್ ಕೇರಳ ಟ್ರಾಫಿಕ್ ಮೋಡ್, ಅದಕ್ಕೋಸ್ಕರ ಹೀಗಾಗಿರ್ಬೋದು ಅನಿಸುತ್ತೆ. ಇದೊಂದು ನೋಡ್ತಿರ್ಬೋದು ಗುರು, ಒಬ್ಬರೇ ಒಬ್ಬರು ಮಲಗಿಲ್ಲ ಗುರು. ಯಾರಾದರೂ ಕರ್ಕೊಬಂದಿದ್ರೆ ಒಂದು ಸೈಡಿಗೆ ಆಗ್ತಿತ್ತು. ಬರ್ತೀಯಾ? ನೋಡ್ತಿರ್ಬೋದು ತೆಂಗಿನ ಮರ ಇದೆ ಗುರು, ಎಳ್ನೀರು ಕದಿಯಕ್ಕೆ ಯಾರಾದರೂ ಬಂದರೆ ಬರ್ಬೋದು. ಯಾರು ಜನರಿಲ್ಲ, ಆರಾಮಾಗಿ ಬಂದು ಬರ್ಬೋದು, ಕದಿಯೋದು. ತೆಂಗಿನ ಮರದಲ್ಲಿ ತೆಂಗಿನ ಕಾಯಿಗಳೇ ಇಲ್ಲ ಗುರು. ಓಕೆ ನೋಡ್ತಿರ್ಬೋದು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇದೆ ಗುರು, ತುಂಬಾ ತುಂಬ ನೀಟಾಗಿದೆ ಗುರು. ಇವನ್ ಸೀಕ್ರೆಟ್ ಪ್ಲೇಸ್, ಇವನ್ ಸೀಕ್ರೆಟ್ ಪ್ಲೇಸ್ ಅನ್ನು ನೀವು ಮಿಸ್ ಮಾಡ್ಕೋತೀರಾ, ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ನಮಗೆ ಬಸ್ ಇಂಟರ್ನ್ಯಾಷನಲ್ ಗೇಮ್ ಅವರು ಸೀಕ್ರೆಟ್ ಪ್ಲೇಸ್ ಕೊಟ್ಟಿದೆ ಹೆಚ್ಚ, ನಾವು ರಿವ್ಯೂ ಮಾಡಿ ನಿಮಗೆ ತಿಳಿಸ್ಕೊಡೋದೆಚ್ಚ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಅಲ್ವಾ ಹಾಗಾದ್ರೆ ಭೇಟಿ ನೀಡಲೇಬೇಕು. ನೀವು ನನ್ನ ವಿಡಿಯೋ ನೋಡಿದ ಮೇಲೆ ಭೇಟಿ ನೀಡ್ತೀರಾ, ನೀವು ಈ ಪ್ಲೇಸಿಗೆ ರೀಚ್ ಆಗ್ತೀರಾ, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ, ನೀವು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರೆ ಅಂತೂ ಪಕ್ಕ ಸಬ್ಸ್ಕ್ರೈಬ್ ಮಾಡ್ತೀರಾ, ಮಾಡಲೇಬೇಕು ಗುರು. ಮಾಡಿಲ್ಲ ಅಂದರೆ ಗುರು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತದ. ಓಕೆ ಇನ್ನು ನೋಡ್ತಿರ್ಬೋದು ಗುರು, ಮತ್ತೆ ನಾನು ನಿಮಗೆ ಗರುಡ ಸ್ಟ್ಯಾಚು ತೋರಿಸ್ತಾ ಇದ್ದೀನಿ ಗುರು. ಈ ಒಂದು ಸ್ಟ್ಯಾಚುಗೆ ಭೇಟಿ ನೀಡಿ, ಒಂದು ಹೂವಿನ ಹಾರ ಅಥವಾ ಒಂದು 5 ರೂಪಾಯಿದು ವಾಸು ಅಗರಬತ್ತಿ ಯಾವ್ದಾದ್ರು ಹಾಕೊಳ್ಳಿ ಗುರು, ಒಂದು ಪೂಜೆ ಮಾಡಿ ಹೊರಡಿ. ಓಕೆ ಫೈನಲ್ ನಾವಿವಾಗ ಪೂಜೆ ಎಲ್ಲ ಮುಗಿಸಿದ್ದೀವಿ ಗುರು, ಜೈ ರಕ್ಕಣ್ಣ ಅಂತ ಹೇಳ್ಕೊಂಡು ಹೊರಡ್ತಾ ಇರೋದೆ. ಓಕೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಗುರು. ಇಷ್ಟೇ ಗುರು ಇವತ್ತಿನ ವಿಡಿಯೋ, ಇದೇ ಒಂದು ಸೀಕ್ರೆಟ್ ಪ್ಲೇಸು ಇದೆಲ್ಲ ಒಂದು ಕಂಟೆಂಟ್. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುರು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು, ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ, ಲವ್, ಸಬ್ಸ್ಕ್ರೈಬ್ ಮಾಡ್ರಲ್ಲ ಬೇಗ ಬೇಗ. ಥೋ ಇದು ಎಂಥ ದಿವಸ ಮರ ಇವತ್ತು, ನಾ ಸೀಕ್ರೆಟ್ ಪ್ಲೇಸ್ ರಿವ್ಯೂ ಮಾಡುವಾಗ ಕೂಡ ನನ್ನ ಮೊಬೈಲ್ ಯಾವಾಗ ಇಕ್ಕುಟ್ಟು ಹೋಗುತ್ತೆ ಗುರು. ಸಾವು ಮರ, ಎಂಥ ಸಾವು ಆಯ್ತದ ಗೊತ್ತಿಲ್ಲ. ಒಮ್ಮೊಮ್ಮೆ ಮೊಬೈಲ್ ಚೆನ್ನಾಗಿರಲ್ಲ, ಒಮ್ಮೊಮ್ಮೆ ಕರೆಂಟ್ ಇರಲ್ಲ, ಅದರ ಮಧ್ಯದಲ್ಲಿ ದರಿದ್ರ ಮಳೆ ಗುರು. ಥೋ